ಅಕ್ಟೋಬರ್ ತಿಂಗಳಲ್ಲಿ ಕರುನಾಡಲ್ಲಿ ಮಳೆ ಅಬ್ಬರ. ನಿನ್ನೆವರೆಗೂ 16 ದಿನಗಳಲ್ಲಿ ಎಷ್ಟು ಮಳೆಯಾಗಿದೆ ಗೊತ್ತಾ? ರಾಜ್ಯದ ಬಹುತೇಕ ಜಿಲ್ಲೆಗಳ ಮಳೆ ಪ್ರಮಾಣದಲ್ಲಿ ಹೆಚ್ಚಳ. ಉತ್ತರ, ದಕ್ಷಿಣ, ಮಲೆನಾಡು, ಕರಾವಳಿಯ ಮಳೆ ಲೆಕ್ಕವನ್ನು ನಾವು ಕೊಟ್ಟಿವಿ. 31 ಜಿಲ್ಲೆಗಳ ಪೈಕಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಹೆಚ್ಚಳ ಆಗಿದೆ, ಯಾವ ಜಿಲ್ಲೆಯಲ್ಲಿ ಮಾತ್ರ ಮಳೆ ಕ್ಷೀಣ ಆಗಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ 16 ಅಂದ್ರೆ ನಿನ್ನೆಯವರೆಗೂ ಎಷ್ಟು ಪ್ರಮಾಣದಲ್ಲಿ ಎಲ್ಲೆಲ್ಲಿ ಮಳೆಯಾಗಿದೆ, ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆಯಾಗಿದೆ, ಯಾವ ಜಿಲ್ಲೆಯಲ್ಲಿ ಕಡಿಮೆಯಾಗಿದೆ, ಕ್ಷೀಣ ಆಗಿರುವಂತಹ ಜಿಲ್ಲೆ ಯಾವುದು, ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದ್ ಕಡೆ ಉತ್ತರ, ದಕ್ಷಿಣ, ಮಲೆನಾಡು, ಕರಾವಳಿ ಅಂತ ಹೇಳಿ. ಹಾಗಾದ್ರೆ ಈ 4 ಭಾಗಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಗಿಂತ ಎಷ್ಟು ಆಗಿದೆ, ಎಷ್ಟು ಕಡಿಮೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿ 82 mm ನಷ್ಟು ಮಳೆಯಾಗುತ್ತೆ, ಆದ್ರೆ ಈ ಸಲ 156 mm ನಷ್ಟು ಮಳೆಯಾಗಿರುವಂತದ್ದು. ಹಾಗಾಗಿ ಇಲ್ಲಿ ಹೆಚ್ಚಳದ ಪ್ರಮಾಣವನ್ನು ನಾವಿಲ್ಲಿ ಗಮನಿಸಬಹುದು. 91% ನಷ್ಟು ಈ ಸಲ ಮಳೆ ಜಾಸ್ತಿ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ದಕ್ಷಿಣ ಒಳನಾಡು ಭಾಗದಲ್ಲಿ ಯಾವಾಗ್ಲೂ ವಾಡಿಕೆಗಿಂತ ಹೆಚ್ಚಿನ ಮಳೆ ಈ ಸಲ ಆಗಿರೋದು. ಇನ್ನು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಆಗುವಂತದ್ದು 72 mm ನಷ್ಟು ಮಳೆ, ಆದ್ರೆ ಈ ಸಲ ಅದಕ್ಕಿಂತ ಜಾಸ್ತಿ ಆಗಿದೆ, 119 mm ನಷ್ಟು ಮಳೆಯಾಗಿದೆ. ಇಲ್ಲಿ ಹೆಚ್ಚಳದ ಪ್ರಮಾಣವನ್ನು ನಾವು ಗಮನಿಸಿದ್ರೆ 65% ನಷ್ಟು ಹೆಚ್ಚಳ ಮಳೆಯಾಗಿದೆ, ದಕ್ಷಿಣದಲ್ಲಿ 91% ನಷ್ಟು ಮಳೆಯಾಗಿರುವುದನ್ನ ನಾವಿಲ್ಲಿ ಗಮನಿಸಬಹುದು ಜಾಸ್ತಿಯಾಗಿ. ಮಲೆನಾಡಿಗೆ ಹೋದ್ರೆ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ 95 mm ನಷ್ಟು ಮಳೆಯಾಗುತ್ತೆ ಸಾಮಾನ್ಯವಾಗಿ ನೋಡಿದ್ರೆ, ಆದ್ರೆ ಈ ಸಲ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಎಷ್ಟು ಪ್ರಮಾಣ? 112 mm ನಷ್ಟು, ಅಂದ್ರೆ 18% ನಷ್ಟು ಹೆಚ್ಚಿನ ಮಳೆಯಾಗಿರುವುದನ್ನ ಗಮನಿಸಬಹುದು. ಏನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಭಾಗವನ್ನ ಗಮನಿಸಿದ್ರೆ, ಕರಾವಳಿಯಲ್ಲಿ ಸಾಮಾನ್ಯವಾಗಿ ಯಾವಾಗ್ಲೂ ಮಳೆ ಇದ್ದೇ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋದು ಗೊತ್ತಿದೆ. ಬಟ್ ಈ ಸಲದ ಕತೆ ಏನು ಅಂತ ನೋಡಿದ್ರೆ, ಇಲ್ಲಿ 121 mm ನಷ್ಟು ಸಾಮಾನ್ಯವಾಗಿ ಮಳೆಯಾಗುತ್ತೆ, ಬಟ್ ಈ ಸಲ ಹಾಗಿಲ್ಲ. ಪ್ರಸ್ತುತ ನೋಡೋದಾದ್ರೆ 109 mm ನಷ್ಟು ಮಾತ್ರ ಮಳೆಯಾಗಿದೆ, ಅಂದ್ರೆ ಮಳೆಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. -9% ನಷ್ಟು ಈ ಸಲ ಮಳೆ ಕಡಿಮೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಉಡುಪಿಯನ್ನ ನಾವು ಗಮನಿಸಿದ್ರೆ ಅಲ್ಲಿ -46% ನಷ್ಟು ಕಡಿಮೆಯಾಗಿದೆ. ಹಾಗಾಗಿ ಇಡೀ ಒಂದು ಉತ್ತರ, ಇಡೀ ಸಂಪೂರ್ಣ ಕರ್ನಾಟಕವನ್ನು ನಾವು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ 83 mm ನಷ್ಟು ಮಳೆಯಾಗುತ್ತೆ, ಪ್ರಸ್ತುತ 128 mm ನಷ್ಟು ಮಳೆಯಾಗಿದೆ. ಸಂಪೂರ್ಣ ಕರ್ನಾಟಕದ ಮಾಹಿತಿ ಇದು. ಹೆಚ್ಚಳ ಆಗಿರುವ ಮಳೆಯ ಪ್ರಮಾಣ 58% ನಷ್ಟು ಇಡೀ ಸಂಪೂರ್ಣ ಒಂದು ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿರೋದನ್ನ ಗಮನಿಸಬಹುದು. ಆದ್ರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಈ ಸಲ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಅನೇಕ ಕಡೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ವಾಡಿಕೆಗಿಂತ ಮಳೆ ಜಾಸ್ತಿ ಆಗಿದೆ, ಅಕ್ಟೋಬರ್ನಲ್ಲಿ ಭಾರಿ ಮಳೆ ಆಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಸಾಮಾನ್ಯಕ್ಕಿಂತಲೂ ಕೂಡ ಕಡಿಮೆ ಮಳೆಯಾಗಿದೆ. ಒಟ್ಟಾರೆ ಕರಾವಳಿಯಲ್ಲಿ ಸಾಮಾನ್ಯಕ್ಕಿಂತಲೂ ಕಡಿಮೆ ಮಳೆ ಆಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ, ಮಲೆನಾಡಿನಲ್ಲೂ ಕೂಡ ಕ್ಷೀಣವಾಗಿದೆ. ಸಾಮಾನ್ಯಕ್ಕಿಂತ ಮಲೆನಾಡು ಜಿಲ್ಲೆಗಳಲ್ಲಿ ಕೇವಲ 18% ಅಷ್ಟೇ ಮಳೆ ಜಾಸ್ತಿ ಆಗಿರೋದು, ಆದ್ರೆ ಕರಾವಳಿಯಲ್ಲಿ 9% ನಷ್ಟು ಮಳೆ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾದರೂ ಕೂಡ ಇಲ್ಲಿ ಮಾತ್ರ ಕಡಿಮೆ ಮಳೆಯಾಗಿದೆ ಕರಾವಳಿ ಭಾಗದಲ್ಲಿ. ಉಡುಪಿ ಜಿಲ್ಲೆಯಲ್ಲಿ -46% ನಷ್ಟು ಕಡಿಮೆ ಮಳೆ ಆಗಿದೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಹೊರಬಂದಿದೆ. ಯಾರಿದ್ದಾರೆ